ಇವತ್ತೊಂದು ಮತ್ತೊಂದು ಸುಂದರವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಮಸೂರಿಗೆ ಬರಬೇಕಾದ್ರೆ ಆ್ಯಕ್ಚುಲಿ ಒಂದು 15 ದಿನದಿಂದ ಯಾರನ್ನು ಮಸೂರಿ ಒಳಗಡೆ ಬಿಡ್ತಾ ಇರಲಿಲ್ಲ. ಬಿಕಾಸ್ ಒಂದು ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಮತ್ತು ಇನ್ನೊಬ್ಬರು ಟೂರಿಸ್ಟ್ಗಳು ತುಂಬ ಜಾಸ್ತಿ ಆಗಿ ಅಲ್ಲಿ ಕರೋನಾ ಕೇಸಸ್ ಜಾಸ್ತಿ ಆಗಿತ್ತು. ನಮಗೆ ಅಲ್ಲಿಗೆ ಹೋಗಬೇಕು ಅಂತ ಇಷ್ಟ ಆಯಿತು, ಟ್ರೈ ಮಾಡಿ ನೋಡೋಣ ಅಂತ ಹೊರಟ್ಬಿಟ್ವಿ. ಮಸೂರಿ ಹತ್ರ ರೀಚ್ ಆಗ್ತಾ ಇದ್ವಿ. ಅವಾಗ ತುಂಬ ಜನ ಮಸೂರಿಲಿ ಇದ್ದವರೆಲ್ಲ ಹೇಳಿದ್ರು, ವಾಪಸ್ ಹೋಗಿ ಬರಬೇಡಿ ಇಲ್ಲಿ, ಬಿಕಾಸ್ ನಿಮ್ಮನ್ನ ಒಳಗಡೆ ಬಿಡಲ್ಲ ಅಂತ. ಅವಾಗ ದೇವರಿಗೆ ಪ್ರೇ ಮಾಡಿದೆ, ಅಯ್ಯೋ ನಾಗದೇವತೆ ನಿಮ್ಮನ್ನು ನೋಡಬೇಕು, ಹೇಗಾದರೂ ಮಾಡಿ ನಮ್ಮನ್ನು ಹಿಡಿದೇ ಮುಂದಕ್ಕೆ ಕಳಿಸ್ಬಿಡ್ಲಪ್ಪ ಅಂತ ಪ್ರೇ ಮಾಡಿದೆ. ಆಶ್ಚರ್ಯಕರ ರೀತಿಯಲ್ಲಿ ನಮ್ಮನ್ನು ಎಲ್ಲೂ ಹಿಡಲಿಲ್ಲ, ಬೇರೆಯವ್ರನ್ನ ಎಲ್ಲರನ್ನೂ ಹಿಡಿದ್ರು, ಅದೇನೋ ನಮ್ಮನ್ನು ಹಿಡಲಿಲ್ಲ. ಸೊ ಅದಕ್ಕೋಸ್ಕರ ನಾಗದೇವತೆಗೆ ಥ್ಯಾಂಕ್ ಮಾಡೋಕ್ಕೆ ಅವರು ಫಸ್ಟ್ ಟೈಮ್ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದಹಾಗೆ ಈ ನಾಗದೇವತೆ ಬಂದು ತುಂಬ ಹಳೆಯದಾದಂತಹ ದೇವಸ್ಥಾನ, ತುಂಬ ಪುರಾತನ ದೇವಸ್ಥಾನ, ಖುದ್ದು ಶಿವನೇ ಅವರ ಭಕ್ತರಿಗೆ ಆಶೀರ್ವಾದ ಮಾಡಲಿಕ್ಕೆ ಅಂತ ಹೇಳಿ ನಾಗನ ಅವತಾರದಲ್ಲಿ ಅಲ್ಲಿಗೆ ಬಂದಿದ್ರಂತೆ. ನಾಗಪಂಚಮಿ ದಿನ ಇಲ್ಲಿ ತುಂಬ ಜನ ಬರ್ತಾರೆ, ತುಂಬ ದೂರದಿಂದ ಎಲ್ಲ ಬರ್ತಾರೆ. ಆಮೇಲೆ ಎಷ್ಟೊಂದು ಸಲ ನಿಮಗೆ ನೈಜ ನಾಗಗಳು ಕೂಡ ಇಲ್ಲಿ ಕಾಣಿಸುತ್ತಂತೆ. ಸೊ ಆ ದಿನ ಬಂದು ಎಲ್ಲರೂ ಕೂಡ ಇಲ್ಲಿ ದೇವರಿಗೆ ಹಾಲೆರೆದು ಹೋಗ್ತಾರಂತೆ. ಅದು ಇನ್ನೊಂದು ಸ್ಪೆಷಲ್ ಈ ದೇವಸ್ಥಾನದಲ್ಲಿ. ಈ ನಾಗ ದೇವಸ್ಥಾನ ಬಂದು ಮಸೂರಿಯಿಂದ ಜಸ್ಟ್ 9 ಕಿಲೋಮೀಟರ್ ದೂರದಲ್ಲಿದೆ. ಕಂಟಿನ್ಯೂಸ್ ಆಗಿ 2-3 ಗಂಟೆ ನಾವು ಮಳೆಯಲ್ಲಿ ನೆನ್ಕೊಂಡು ಈ ದೇವಸ್ಥಾನಕ್ಕೆ ಗಾಡಿ ಓಡಿಸ್ಕೊಂಡು ಬಂದಿದ್ದೀವಿ. ನಮಗೆ ಒಳಗಡೆ ಬಿಟ್ಟ ತಕ್ಷಣ ನಮ್ಮ ಖುಷಿಗೆ ಎಂಡೆ ಇಲ್ಲ, ಅಷ್ಟು ಖುಷಿ ಆಗೋಯ್ತು ನಮ್ಮಿಬ್ಬರಿಗೂ. ನಿಮಗೆ ದರ್ಶನ ಮಾಡಿಸ್ತೀನಿ ದೇವ್ರದ್ದು, ಬನ್ನಿ. बहुत पुराना मंदिर है हमारा. अच्छा. पहले तो यहाँ पे खाली पत्थर रखे थे छोटे छोटे. अच्छा. इतना बड़ा टेंपल नहीं था, ये सब दानियों के द्वारा जो दिया गया है उसी से ये टेंपल हमने बनाया है. और बहुत पुराना है. कहावत है, कहते हैं हमारे पूर्वज कहते हैं कि यहाँ पे एक गाय करती थी, एक टॉप था ये पहाड़ का. हाँ. गाय आती थी. हाँ. तो यहाँ पे खड़े होके उसके थनों से सतही दूध निकलता दूध देते. हाँ, हाँ. हाँ.
हाँ, तो इसलिए इसको हम ये हमारा कुल देवता भी है। हाँ, हाँ, कुल देवता हमारा ग्राम सभा क्यारपली भट्टा का। हाँ, हाँ, ये ग्राम सभा है हमारी। हाँ, हाँ, इसका कुल वो करते हैं, कुल देवता मानते हैं। हाँ, हाँ, और हर नाग पंचमी पे यहाँ पे हाँ, हाँ, हम भागवत कथा करते हैं। अच्छा, हर साल। अच्छा, भागवत कथा करते हैं। हाँ, और नाग पंचमी के दिन यहाँ पे हजारों आदमी श्रद्धालु यहाँ पे जुटते हैं। हाँ, मसूरी से, देहरादून से, सहारनपुर से, बहुत दूर दूर से लोग भाग आते हैं। बड़ी श्रद्धा है लोगों की। हाँ, हाँ, इस पे। हाँ, हाँ, और मतलब यहाँ पे चढ़ावा खाली दूध चढ़ता है नाग देवता का। दूध चढ़ाते हैं, दूध चढ़ाया जाता है। हाँ, हाँ, और उसका फिर भोग लगाया जाता है, प्रसाद बनता है। अच्छा, और वो फिर सबको वितरित करा जाता है। अच्छा अच्छा, यह है हमारी इसकी। अच्छा, पौराणिक मंदिर है, बहुत पुराना, कई सालों पुराना है। अच्छा, थैंक यू, थैंक यू। ಈ ಸ್ಥಳ ತುಂಬಾ ಸುಂದರವಾಗಿದೆ, ನಿಮಗೆ ಬಂದರೆ ತುಂಬಾ ಖುಷಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ. ಬಹುಶಃ ನೀವು ಏನು ಅಂದ್ಕೊಂಡ್ರೂ ಕೂಡ, ಏನು ಪ್ರೇ ಮಾಡಿದ್ರೂ ಕೂಡ ಇಲ್ಲಿ ಆಗುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಸಾಕ್ಷಿ ಏನು ಅಂದರೆ ನಾನೇ ಸಾಕ್ಷಿ ಅದಕ್ಕೆ. ಬಿಕಾಸ್ ಸ್ಪಾಟಲ್ಲೇ ಪ್ರೇ ಮಾಡಿದೆ, ಸ್ಪಾಟಲ್ಲೇ ನನಗೆ ಫಲ ಸಿಕ್ಬಿಡ್ತು. ಸೊ ಐ ಆಮ್ ಸೋ ಹ್ಯಾಪಿ. ಮಸೂರಿಲಿ ಇದ್ದಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಹೇಗೆ ಬಿಟ್ರು ನಿಮ್ಮನ್ನು ಆಶ್ಚರ್ಯ ಅಂತ. ಸೊ ಎಲ್ಲ ಕ್ರೆಡಿಟು ನಾಗದೇವತೆಗೆ ಸಲ್ಲತ್ತೆ, ಥ್ಯಾಂಕ್ ಯು. ಉತ್ತರಾಖಂಡಿಂದ ಮಸೂರಿ ಮತ್ತು ರಿಷಿಕೇಶ್ ಅಲ್ಲೆಲ್ಲ ತುಂಬ ಟೆಂಪಲ್ಸ್ ವಿಸಿಟ್ ಮಾಡಿದೆ, ತುಂಬ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಇದು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.